ಎಲ್ಲರಿಗೂ ಬೆಳಗಿನ ಶುಭೋದಯ ಮಕ್ಕಳೇ. ವೆಲ್ಕಮ್ ಟು ಆರ್ ದಿ ಫೌಂಡೇಶನ್ ಇಂಟರ್ನ್ಯಾಷನಲ್ ಸ್ಕೂಲ್ ಎವನ್ ಏನ್ ಬಗ್ಗೆ ದಿನಾಂಕ ಕಾಲದಲ್ಲಿ ಕಾಲದಲ್ಲಿ ಯಾರು ಬಂದಿದ್ದ ಭಗೀರಥ
ದೊರೆ ಇದ್ದಾನೆ ಅವನ 60,000 ಜನ ತಾತಂದಿರು ಎಷ್ಟು ಜನ ತಾತಂದಿರು ಅವ್ರಿಗೆ ಎಷ್ಟು ಜನ ತಾತಂದಿರು ಎಷ್ಟೇ ಕಷ್ಟ ಆದ್ರೂ ಸಹ ನಾನು ಗಂಗೆನ ಭೂಮಿಗೆ ತಂದೆ ತರ್ತೀವಿ
ಮಾಡ್ತಾನೆ, ತಪಸ್ಸಿಗೆ ಕುತ್ಕೊಂತಾನೆ. ಆಗಿನ ಕಾಲದ ಋಷಿ ಮುನಿಗಳೆಲ್ಲ ಏನ್ ಮಾಡ್ತಿದ್ರು, ವರ ಪಡ್ಕೋಬೇಕು ಅಂದ್ರೆ ತಪಸ್ಸಿಗೆ ಕುತ್ಕೊಂತಾ ಇದ್ರು. ತಪಸ್ಸು ಅಂದ್ರೆ ಒಂದು ಎರಡು ದಿನದಲ್ಲಿ ಮುಗಿಯುವಂತದ್ದಾಗಿರುತ್ತ ಮಕ್ಕಳೇ? ಇಲ್ಲ, ವರ್ಷಾನುಗಟ್ಲೆ ಕುತ್ಕೊಂಡಿರ್ತಾರೆ ಅವರು. ಹೇಗೆ ಒಂದು ಕಲ್ಲು ಬಂಡೆ ತರ ಕುತ್ಕೊಂಡು ಅವರು ತಪಸ್ಸು ಮಾಡ್ತಾ ಇರ್ತಾರೆ ಅಲ್ವಾ? ಅವರು ಕೆಲವೊಂದು ಮಂತ್ರಗಳನ್ನ ಮಣಿಯನ್ನ ಇಟ್ಕೊಂಡು ತಪಸ್ಸು ಮಾಡ್ತಿರ್ತಾರೆ. ಯಾರನ್ನ ಕುರಿತು? ಅವ್ರಿಗೆ ಬೇಕಾಗಿರುವ ವಸ್ತು ಅಥವಾ ವ್ಯಕ್ತಿಗೋಸ್ಕರ ಅವರು ಒಂದು ದೇವರನ್ನ, ಅದಕ್ಕೆ ಆಗಿರುವಂತಹ ದೇವರನ್ನ ನೆನೆಸ್ಕೊಂಡು ಅವರು ವರ್ಷಾನುಗಟ್ಟಲೆ ತಪಸ್ಸಿಗೆ ಕುತ್ಕೊಳ್ತಾರೆ. ಅದೇ ತರ ಇವರು ಸಹ ಬಾಯಾರಿಗೆ, ಈಗ 5 ನಿಮಿಷ ಬಿಸಿಲಲ್ಲಿ ನಿಂತ್ಕೊಂಡ್ರೆ ನಮ್ಗೆ ಯಾವ ತರ ಆಗುತ್ತೆ? ಇನ್ನು ಬಾಯಲ್ಲಿ ನೀರು ನೀರ್ಬೇಕು 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 ಅನಿಸ್ತಿರುತ್ತೆ ಅಲ್ವಾ? ವರ್ಷ ಪೂರ್ತಿ ನೀವು ಊಟ ಇದ್ದೀರಾ ಇರ್ತೀರಾ, ಮಧ್ಯಾಹ್ನ ಆಗಿದ ತಕ್ಷಣ ನಮ್ಗೆ ಏನಾಗುತ್ತೆ? ಹೊಟ್ಟೆ ಹಸ್ಬು ಉಸ್ರಾಟ ಹೋಗುತ್ತೆ ಅಲ್ವಾ? ಅದ್ರ ಜೊತೆಗೆ ನಿದ್ರೆ, ನಮ್ಗೆ ಮೈನ್ ಬೇಕಾಗಿರೋದೇನು? ನಿದ್ರೆ ಅಲ್ವಾ? ನೈಟ್ ಯಾವಾಗ ಆಗುತ್ತೋ, ರಾತ್ರಿ ಯಾವಾಗ ಆಗುತ್ತೋ, ಇವಾಗ ನಾವು ನಿದ್ರೆ ಮಾಡ್ತಿರೋ ಅನ್ಸ್ಬಿಡುತ್ತೆ ಅಲ್ವಾ? ಇದನ್ನೆಲ್ಲ ಮರ್ತು ಬಿಟ್ಟಿರ್ತಾರೆ. ಯಾರು ಮರ್ತಿರ್ತಾರೆ? ಭಗೀರಥ. ಭಗೀರಥ ಯಾರು? ಪುರಾಣದ ಕಾಲದ ಏನೇನು ದೊರೆ ಅಲ್ವಾ? ಇವನು ಇದನ್ನೆಲ್ಲ ಮರ್ತ್ಬಿಟ್ಟು, ಬಿಸಿಲು ಅಂದಿರಾ, ಮಳೆ ಅಂದಿರಾ, ಗಾಳಿ ಅಂದಿರಾ, ಅವನು ತಪಸ್ಸಿಗೆ ಕುತ್ಕೊಳ್ತಾನೆ. ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷರಾದ ಗಂಗೆ, ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ, ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದಳು. ಇನ್ನು ತುಂಬಾ ವರ್ಷಗಳ ಕಾಲ ತಪಸ್ಸು ಮಾಡಿರ್ತಾನಲ್ವ, ಆ ಕಠಿಣ ಏನು ನೀರಿಂದಿರಾ, ಬಿಸಿಲು, ಗಾಳಿ, ಮಳೆ ಅಂತೀರಾ, ಭಗೀರಥ ಏನೋ ತಪಸ್ಸು ಮಾಡ್ಬಿಟ್ಟ. ವರ್ಷಗಟ್ಟಲೆ ಆಗೋಯ್ತು, ವರ್ಷಗಳ ಕಾಲ ಏನು ಸಮಯ ತಗೊಂಡು, ಅದಕ್ಕೆ ಮೆಚ್ಚಿದ ಗಂಗೆ. ಇವರು ಯಾರ ಕುರಿತು ತಪಸ್ ಮಾಡ್ತಿದ್ದು? ಗಂಗೆನೆ ಅಲ್ವಾ? ಗಂಗೆನಂತಾನೆ ಅವನು ಭೂಮಿಗೆ ಇಳಿಸ್ಬೇಕು ಅಂತ ಅನ್ಕೊಂಡಿದ್ದು. ಏನು ಕೇಳಿಸ್ಬೇಕು ಅನ್ಕೊಂತಾನೆ ಅವನು? ಹೌದು, ಒಬ್ಬ ಋಷಿ ಮುನಿ ಏನಂತ ಹೇಳಿರ್ತಾರೆ, ತಾತಂದ್ರು ಏನಿದ್ದಾರಲ್ವಾ, ಆ ಬೂದಿ ಮೇಲೆ ನೀರನ್ನ, ಗಂಗೆ ನೀರನ್ನ ಹರಿಸಿದರೆ ಅವ್ರಿಗೆ ಸ್ವರ್ಗ ಲಭಿಸುತ್ತದೆ ಅಂತ ಹೇಳಿರ್ತಾರಲ್ವಾ? ಅದಕ್ಕೋಸ್ಕರ ತಪಸ್ಸಿಗೆ ಗಂಗೆಯನ್ನ ನೆನೆದು ಅವರು ತಪಸ್ಸಿಗೆ ಕುಳಿತಿರ್ತಾರೆ. ಆ ವರ್ಷಾನುಗಟ್ಟಲೆ ಕಠಿಣ ತಪಸ್ಸಿನಿಂದ ಗಂಗೆ ಸಹ ಒಲಿತಾಳೆ ಪ್ರತ್ಯಕ್ಷರಾಗಿ. ನಾನು ಭೂಮಿಗೆ ಬಂದು ಧುಮುಕುತ್ತೇನೆ, ಆದರೆ ನನ್ನ ರಭಸವನ್ನು ನಾನು ಅಷ್ಟು ಜೋರಾಗಿ ಹರ್ಕೊಂಡು ಬರ್ತೀನಲ್ವಾ, ಆ ರಭಸವನ್ನು ಯಾರು ತಡ್ಕೊಂತಾರೆ? ಸುನಾಮಿ ಎಲ್ಲ ನೋಡಿದೀರಾ? ಸುನಾಮಿಗೆ ನಾವು ನಿಂತ್ಕೊಳಕ್ ಆಗುತ್ತಾ? ನಾವು ಸಹ ಹೊಡ್ಕೊಂಡು ಹೋಗ್ಬಿಡ್ತೀರಲ್ವಾ ನಿಮ್ ಜೊತೆ? ಅದೇ ತರ ಗಂಗೆ, ನಾನು ರಭಸವಾಗಿ ಬಂದ್ಬಿಡ್ತೀನಿ, ಆದ್ರೆ ನನ್ನ ತಡೆಯೋರು ಯಾರು, ತಡೆದು ನಿಲ್ಲಿಸೋರು ಯಾರು? ಊರೆಲ್ಲ ಹೊಡ್ಕೊಂಡು ಹೋಗ್ಬಿಡುತ್ತೆ ಜೋರಾಗಿ ಏನಾದ್ರು ಬಂದ್ರೆ. ಇವರು ಕೇವಲ ಬೂದಿ ಮೇಲೆ ಹರಿಬೇಕು ಅಂತ ಹೇಳಿರೋದು ಗಂಗೆಗೆ. ಆದ್ರೆ ಗಂಗೆ ಬರುವ ರಭಸ ಒಂದು ಊರೇ ನಾಶ ಆಗುತ್ತಂದ್ರೆ ಒಪ್ಪಂತರ ಗಂಗೆಗೂ ಆ ಮನ್ಸಾಗಲ್ಲ. ಅದಕ್ಕೆ ಗಂಗೆ ನನ್ನ ರಭಸವನ್ನ ತಡೆಯೋರು ಯಾರು ಅಂತ ಭಗೀರಥನಿಗೆ ಕೇಳ್ತಾನೆ. ಆಗ ಆ ಚಿಂತಪ್ಪ ಅಂತನಾದ ಭಗೀರಥ ಮತ್ತೆ ತಪಸ್ಸಿಗೆ ಕುಳಿತು, ಆಗ ಅವನಿಗೆ ಬ್ರಹ್ಮದೇವ ಪ್ರತ್ಯಕ್ಷನಾದ. ಈ ಚಿತ್ರ ಅವನಿಗೆ ಕಾಡುತ್ತೆ, ಹೌದಲ್ವಾ, ನಾನೇನೋ ಗಂಗೆನ ಭೂಮಿಗೆ ತರಿಸ್ಬಿಡ್ತೀನಿ, ಆ ಗಂಗಾ ಮಾತೆ ಬರುವಂತಹ ರಭಸನ ಯಾರು ತಡೀತಾರೆ ಅಂತ ಅವನಿಗೆ ಒಂದು ಚಿಂತೆ ಆಗ್ತೈತೆ. ಅದಾದ್ಮೇಲೆ ಮತ್ತೆ ಅವನು ಏನ್ ಮಾಡ್ತಾನೆ, ತಪಸ್ಸಿಗೆ ಕುತ್ಕೊಂತಾನೆ. ಆಗ ಅವನು ಯಾರನ್ನ ಕುರಿತು ಪ್ರಾರ್ಥನೆ ಮಾಡ್ತಾನೆ ಮಕ್ಕಳೇ? ಬ್ರಹ್ಮದೇವನ ಕುರಿತು ತಪಸ್ಸಿಗೆ ಕುತ್ಕೊಂತಾನೆ. ಆಗ ಸಹ ಬ್ರಹ್ಮದೇವ ಸಹ ಬಂದು ಪ್ರತ್ಯಕ್ಷನಾಗುತ್ತಾನೆ. ಭಗೀರಥನ ಪ್ರಾರ್ಥನೆಗೆ ಬ್ರಹ್ಮದೇವನು ಮೆಚ್ಚಿ ಶಿವನನ್ನು ಕುರಿತು ತಪಸ್ಸು ಮಾಡು ಎಂದು ಸಲಹೆ ನೀಡಿದ. ಯಾರನ್ನ ಕುರಿತು ತಪಸ್ಸು ಮಾಡುವಂತ ಬ್ರಹ್ಮದೇವ ಹೇಳಿದ? ಎಸ್, ಯಾರನ್ನ? ಶಿವನ ಕುರಿತು ನೀನು ತಪಸ್ಸು ಮಾಡು ಭಗೀರಥ ಅಂತ ಹೇಳ್ತಾರೆ. ಅದರಂತೆ ಭಗೀರಥ ತಪಸ್ಸನ್ನು ಮುಂದುವರಿಸಿ ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವ. ನಿನ್ನ ಧೈರ್ಯ, ಭಕ್ತಿ, ದೃಢ ಸಂಕಲ್ಪವನ್ನು ಮೆಚ್ಚಿದ್ದೇನೆ. ಧುಮುಕುವ ಗಂಗೆಯನ್ನು ತಡೆದು ನಾನು ಶಿರದಲ್ಲಿ ಧರಿಸುತ್ತೇನೆ. ಗಂಗೆ ನಿನ್ನ ಶಿರದಿಂದ ಭೂಮಿಗೆ ಇಳಿದು ನಿನ್ನನ್ನು ಹಿಂಬಾಲಿಸುವಳು ಎಂದಳು. ಏನು ಈ ಆಲ್ರೆಡಿ ಇವನು ಯಾರ್ಯಾರಿಗೆ ತಪಸ್ಸು ಮಾಡ್ದ? ಒಂದು ಗಂಗಾದೇವಿಗೆ ತಪಸ್ಸು ಮಾಡ್ದ ಅಲ್ವಾ?
ಅದಾದ್ಮೇಲೆ ಬ್ರಹ್ಮದೇವನಿಗೆ ತಪಸ್ ಮಾಡ್ದ. ಅದಾದ್ಮೇಲೆ ಬ್ರಹ್ಮದೇವ ಸಲಹೆ ನೀಡುತ್ತಾನೆ, ಏನಂತ, ನೀನು ಶಿವನ ಕುರಿತು ತಪಸ್ಸು ಮಾಡು, ನಿನಗೆ ಅವರು ಸಹಾಯ ಮಾಡ್ತಾರೆ ಅಂತ ಹೇಳ್ತಾನೆ. ಇದೆಲ್ಲ ಆದ್ಮೇಲೆ ಶಿವನನ್ನ ಕುರಿತು ಅವರು ತಪಸ್ಸು ಮಾಡ್ತಾರೆ. ಅವರ ಶ್ರದ್ಧೆ, ದೃಢ ಸಂಕಲ್ಪ, ಅದ್ರ ಜೊತೆಗೆ ಭಕ್ತಿ, ಧೈರ್ಯಕ್ಕೆ ಮುಚ್ಚಿ ಶಿವ ಏನೋ ಪ್ರತ್ಯಕ್ಷ ಆಗ್ತಾನೆ. ಅದಾದ್ಮೇಲೆ ಧುಮುಕುವ ಗಂಗೆಯನ್ನು ತಡೆದು ನಾನು ಶಿರವನ್ನು ಧರಿಸುತ್ತೇನೆ. ಶಿರ ಅಂದ್ರೆ ಏನ್ ಮಕ್ಳೇ? ಶಿರ ಅಂದ್ರೆ ತಲೆ. ಶಿರ ನೋಡಿದೀರಾ, ಶಿವನ ತಲೆ ಮೇಲೆ ಏನಿರುತ್ತೆ? ಗಂಗೆ ಇರ್ತಾಳೆ ಅಲ್ವಾ, ಗಂಗಾ ಮತ್ತೆ ಶಿರದ ಮೇಲೆ ಇಟ್ಕೊಂಡಿರೋದಲ್ವಾ, ಅದಕ್ಕೆ ಗಂಗೆನ ನಾನು ನನ್ನ ಶಿರದ ಮೇಲೆ ಧರಿಸುತ್ತೇನೆ. ಗಂಗೆ ನಿನ್ನ ಶಿರದಿಂದ ಭೂಮಿಗೆ ಬಿದ್ದು ನಿನ್ನನ್ನು ಹಿಂಬಾಲಿಸುವಳು. ಡೈರೆಕ್ಟ್ ಆಗಿ ದೇವಲೋಕದಿಂದ ಗಂಗೆ ಬಂದ್ರೆ ಏನಾಗುತ್ತೆ? ಎಲ್ಲ ಮನೆ ಮಠ ಆಸ್ತಿ ಪಾಸ್ತಿ ಮಕ್ಕಳು ಮರಿ ಎಲ್ಲ ಹೊಡ್ಕೊಂಡ್ ಹೋಗ್ಬಿಡ್ತಾರೆ. ಅದೇ ನಾನೇನ್ ಮಾಡ್ತೀನಿ, ಗಂಗೆನ ನಾನು ನೇರವಾಗಿ ನನ್ನ ಶಿರದ ಮೇಲೆ ಧರಿಸುತ್ತೇನೆ. ಅದಾದ್ಮೇಲೆ ನಿನ್ನ ನನ್ನಿಂದ ನನ್ನ ಶಿರದಿಂದ ಕೆಳಗಿಳಿದು ನಿನ್ನನ್ನು ಹಿಂಬಾಲಿಸುತ್ತಾಳೆ ಅಂತ ಯಾರು ಹೇಳ್ತಾರೆ? ಶಿವ. ಅರ್ಥ ಆಯ್ತಾ ನನ್ ಹೆಣ್ಣು ಹೇಳ್ತಿದ್ದೀನಿ ಅಂತ? ತಪಸ್ಸು ಮಾಡಿ ಗಂಗೆನ ಇವನು ಭೂಮಿಗೆ ತರ್ತೀನಿ ಅಂತ ಹೇಳ್ದ. ಅದಾದ್ಮೇಲೆ ಬ್ರಹ್ಮದೇವ ಅವರು ಕೆಲವೊಂದು ಕಂಡೀಷನ್ ನ ಹೇಳಿದ್ರು, ಏನಂತ, ನನ್ನ ಯಾರು ತಡೆದಿರ್ತಾರೆ ಅಂತ ಗಂಗೆ ಹೇಳಿದ್ರು. ಅದಾದ್ಮೇಲೆ ಚಿಂತಾಕ್ರಾಂತನಾಗಿ ಯಾರನ್ನ ಇವರು ತಪಸ್ಸಿಗೆ ಕುತ್ಕೊಂತಾರೆ? ಬ್ರಹ್ಮದೇವನಿಗೆ ತಪಸ್ಸಾಗಿ ಕುತ್ಕೊಂತಾರೆ. ಅದಾದ್ಮೇಲೆ ಬ್ರಹ್ಮನ ಸಲಹೆಯಂತೆ ಶಿವನ ಕುರಿತು ತಪಸ್ಸು ಮಾಡ್ತಾರೆ ಅಲ್ವಾ. ಶಿವ ತಪಸ್ಸಿಗೆ ಮೆಚ್ಚಿ ಏನು ಪ್ರತ್ಯಕ್ಷನಾಗ್ತಾನೆ. ಹಾಗಾದ್ಮೇಲೆ ಶಿವನು ಮತ್ತೆ ಭಗೀರಥನ ನಡುವೆ ಏನು ಇಲ್ಲಿ ಚರ್ಚೆ ಆಗುತ್ತೆ ಅಂದ್ರೆ, ನಾನು ಗಂಗಾದೇವಿನ ನನ್ನ ಶಿರದ ಮೇಲೆ ಇರಿಸ್ಕೊಂತೀನಿ. ಏನಂತಾರೆ, ನನ್ನ ಶಿರದ ಮೇಲೆ ಗಂಗೆಯನ್ನ ನಾನು ಭೂಮಿಗೆ ಇರಿಸ್ಕೊಂತೀನಿ. ಅದಾದ ನಂತರ ನಾನು ನನ್ನ ಶಿರದಿಂದ ಭೂಮಿಗೆ ಗಂಗೆಯನ್ನು ನಿಧಾನವಾಗಿ ಬಿಡ್ತೀನಿ, ನಿನ್ನ ಗಂಗೆಯು ಹಿಂಬಾಲಿಸಿಕೊಂಡು ಬರ್ತಾಳೆ ಅಂತ ಯಾರು ಹೇಳಿದ್ರು? ಶಿವ ಭಗೀರಥನಿಗೆ ಹೇಳ್ತಾರೆ. ಅರ್ಥ ಆಯ್ತಾ? ಅಂತೆಯೇ ಬೋರ್ಗರೆಯುತ್ತಾ ಧುಮುಕಿದ್ದ ಗಂಗೆಯನ್ನು ಶಿವನು ಜಡೆಯಲ್ಲಿ ತಡೆದು ಭೂಮಿಗೆ ಹರಿಯಬಿಟ್ಟನು. ಗಂಗೆ ರಭಸದಿಂದ ಹರಿಯುವಾಗ ಜೌಹ್ನ ಮಹರ್ಷಿಯ ಆಶ್ರಮ ಕೊಚ್ಚಿಕೊಂಡು ಹೋಯಿತು. ಜೌಹ್ನ ಇವರೊಬ್ಳು ಮಹರ್ಷಿ, ಓಕೆನಾ, ಇವರೊಬ್ಳು ಮಹರ್ಷಿ. ಇವನು ಒಂದು ಆಶ್ರಮ ಇರುತ್ತೆ, ಈ ಜುಹ ಅನ್ನೋ ಒಂದು ಮಹರ್ಷಿಯ ಆಶ್ರಮ. ಆ ಗಂಗಾ ಮಾತೆ ಬರುವ ರಭಸದಿಂದ ಇವನು ಒಂದು ಆಶ್ರಮ ಕೊಚ್ಚಿ ಹೋಗ್ಬಿಡುತ್ತೆ. ಏನಾಯ್ತು, ಈ ಮಹರ್ಷಿ ಏನಿದಾರಲ್ಲ ಋಷಿ ಮುನಿ, ಅವನು ಒಂದು ಆಶ್ರಮ ಕೊಚ್ಚಿಕೊಂಡು ಹೋಯಿತು. ಇದರಿಂದ ಕೋಪಗೊಂಡ ಮಹರ್ಷಿಯು ಗಂಗೆಯನ್ನು ಒಂದೇ ಗುಟುಕಿಗೆ ಕುಡಿದು ಬಿಟ್ಟರು. ಈ ಜುಹ ಅನ್ನುವ ಮಹರ್ಷಿ ಏನಿದ್ದಾರೆ ಅಲ್ವಾ, ಕೋಪ ಬರುತ್ತೆ ಅಲ್ವಾ. ನೀವು ಕಟ್ಕೊಂಡಿರುವಂತಹ ಮನೆ ಯಾರೋ ಬಂದು ದಬ್ಬಿದ್ರೆ ನಿಮ್ಗೆ ಕೋಪ ಬರುತ್ತಾ ಇಲ್ವಾ? ಬರುತ್ತಾ ಇಲ್ವಾ? ನಿಮ್ಮ ವಸ್ತುನ ಯಾರೋ ಒಬ್ರು ಕಸಿದುಕೊಂಡ್ರೆ ನಿಮ್ಗೆ ಕೋಪ ಬರುತ್ತಾ ಇಲ್ವಾ? ಅದೇ ತರ ಕಷ್ಟಪಟ್ಟು ಆಶ್ರಮನ ಇವ್ರೇನು ಕಟ್ಟಿದ್ದಾರೆ. ಅದನ್ನ ಗಂಗಾ ಮಾತೆ ಬಂದು ಬಂದಿದ ತಕ್ಷಣ ಕೊಚ್ಕೊಂಡು ಹೋಗಿದ್ದೆ. ಈಗ ಇವ್ರ ವಾಸವಾಗುವಂತ ಸ್ಥಳ ಯಾವ್ದು ಇಲ್ಲ, ಇವ್ರು ತಪಸ್ಸೆ ಮಾಡ್ತಿರ್ತಾರೋ ಇಲ್ಲ ಊಟನೇ ಮಾಡ್ತಿರ್ತಾರೋ ನಮಗ್ ಗೊತ್ತಿಲ್ಲ. ಆದ್ರೆ ಬಂದಿರುವಂತಹ ರಭಸಕ್ಕೆ ಅವರ ಆಶ್ರಮ ಕೊಚ್ಚಿ ಹೋಗಿದೆ. ಅದರಿಂದ ಈ ಮಹರ್ಷಿ ಏನಿದ್ದಾರೆ ಅಲ್ವಾ, ಈ ಮಹರ್ಷಿ ಕೋಪಗೊಂಡು ಏನ್ ಮಾಡ್ತಾರೆ, ಗಂಗೆಯನ್ನು ಒಂದೇ ಬಾಳಿಗೆ ಉಳುಮಂತ ಬಾಯಿ ತೆಗ್ದಿದ್ದಾರೆ ಅವರು. ಒಂದೇ ಎತ್ತಿಗೆಯನ್ನು ಗಂಗೆನ ಕುಡ್ದ್ಬಿಟ್ಟಿದ್ದಾರೆ ಅವರು. ಯಾರು ಮಹರ್ಷಿ? ಯಾವ ಮಹರ್ಷಿ? ಈ ಮಹರ್ಷಿ ಗಂಗೆಯನ್ನು ಒಂದೇ ಬಾರಿಗೆ ಕುಡಿದು ಬಿಡ್ತಾರೆ. ಇಷ್ಟೆಲ್ಲ ಪ್ರಯತ್ನಗಳ ನಂತರವೂ ಗಂಗೆ ಸಿಗಲಿಲ್ಲ. ಆದರೂ ಭಗೀರಥ ಎದೆಗುಂದದೆ ಮಹರ್ಷಿಯನ್ನು ತನ್ನ ಪ್ರಾರ್ಥನೆಯಿಂದ ಮೆಚ್ಚಿಸಿದ. ತನ್ನ ಪಿತೃಗಳ ಸದ್ಗತಿಗಾಗಿ ಭಗೀರಥ ಮಾಡುತ್ತಿದ್ದ ಪ್ರಯತ್ನವನ್ನು ಮೆಚ್ಚಿದ ಮಹರ್ಷಿ ಗಂಗೆಯನ್ನು ತನ್ನ ಕಿವಿಯಿಂದ ಹರಿದು ಬಿಟ್ಟನು. ಏನು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರಲ್ವಾ, ಆದ್ರೂ ಸಹ ಗಂಗೆ ಸಿಕ್ಕಿಲ್ಲ ಅಂತ ಭಗೀರಥನ್ಗೆ ಬೇಜಾರಾಗಿಲ್ಲ. ಅಂದ್ರೆ ಧೈರ್ಯ ಕೆಡಲಿಲ್ಲ, ಎದೆ ಗುಂದಲಿಲ್ಲ ಅಂದ್ರೆ ಧೈರ್ಯ ಕೆಡಲಿಲ್ಲ.
ಕೆಲವರು ಮಾಡಿರೋ ಪ್ರಯತ್ನ ವಿಫಲ ಆಗ್ತಾ ಏನಾಗ್ಬಿಡುತ್ತೆ, ನಮ್ಗೆ ಬೇಜಾರಾಗ್ಬಿಡುತ್ತಲ್ವಾ, ಮತ್ತೆ ನಾವು ಆ ಕೆಲ್ಸ ಮಾಡೋದಕ್ಕೆ ಮನ್ಸಾಗಲ್ಲ ನಮ್ಗೆ. ಆದ್ರೆ ಈ ಭಗೀರಥ ಏನಿದ್ದಾನಲ್ವಾ, ಇಷ್ಟೆಲ್ಲ ಪ್ರಯತ್ನ ಮಾಡಿ ಗಂಗೆನೇನೋ ತಗೊಂಡ್ ಬಂದೆ, ಆದ್ರೂ ಸಹ ಗಂಗೆ ನನ್ಗೆ ಸಿಗಲಿಲ್ಲ ಅಂತ ಅವನು ಬೇಜಾರ್ ಮಾಡ್ಕೊಂಡಿಲ್ಲ, ಎದೆ ಗುಂದಲಿಲ್ಲ, ಇನ್ನು ಇನ್ನೂ ಒಂದ್ಸರಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಅನ್ಕೊಂಡು ಆ ಬ್ರಹ್ಮ ಮಹರ್ಷಿ ಏನಿದ್ದಾರಲ್ವ ತನ್ನ ಪ್ರಾರ್ಥನೆಯಿಂದ ಮೆಚ್ಚಿಸ್ತಾನೆ. ಆಗಿರ್ಬಾರ್ದಲ್ಲಿ ನೋಡಿದ್ದೀರಾ, ಕವಿರತ್ನ ಕಾಳಿದಾಸ ಆಗಿರ್ಬೋದು ಅಥವಾ ಇನ್ನೂ ಕೆಲವೊಂದು ಪುರಾಣ ಕಾಲದ ಕಥೆಗಳನ್ನ ನೋಡಿದ್ದೀರಾ, ಪ್ರತಿಯೊಂದು ವಿಷಯಕ್ಕೂ ಅವರು ಆಳಿನ ಮುಖಾಂತರ ಪ್ರಾರ್ಥನೆ ಮುಖಾಂತರ ಜನರ ಮೆಚ್ಚುಗೆಗೆ ಪಾತ್ರರಾಗ್ತಿದ್ರು ಅಲ್ವಾ ಅಲ್ವಾ. ಕವಿರತ್ನ ಕಾಳಿದಾಸದಲ್ಲಿ ಒಂದು ಹಾಡು ಬರುತ್ತೆ ನೋಡಿದ್ದೀರಾ, ದೇವರುಗಳನ್ನ ಮೆಚ್ಚಿಸ್ತಾರೆ ರಾಜ್ಕುಮಾರ್ ಸರ್ ಅವರು ಅಲ್ವಾ. ಅವ್ರಿಗೆ ಏನು ಅಕ್ಷರಾಭ್ಯಾಸ ಗೊತ್ತಿರಲ್ಲ, ಒಂದು ದೇವಿ ಬಂದು ಅವರ ನಾಲಿಗೆ ಮೇಲೆ ಓಂ ಅನ್ನೋ ಒಂದು ಅಕ್ಷರನ ಬರೀತಾರೆ ಶೂಲದ ಮೂಲಕ. ಆ ಶೂಲದ ಮೂಲಕ ಬರೆದಾಗ ಅವ್ರಿಗೆ ಪ್ರಪಂಚದ ಲೋಕ ಜ್ಞಾನ ಗೊತ್ತಾಗುತ್ತೆ. ಆ ಲೋಕ ಜ್ಞಾನ ಗೊತ್ತಾದ್ಮೇಲೆ ಅವ್ರನ್ನ ಕುರಿತು ಒಂದು ಹಾಡನ್ನ ಸಹ ಹಾಡ್ತಾರೆ ಅಲ್ವಾ. ಅದೇ ತರ ಇನ್ನೂ ಸಹ ಮಹರ್ಷಿ ಈಗ ಗಂಗಾದೇವಿನ ಹುಡುಕ್ಬಿಟ್ಟಿದ್ದಾರೆ ಅಲ್ವಾ. ಈಗ ಗಂಗಾದೇವಿನ ನಾವು ಭೂಮಿಗೆ ಮತ್ತೆ ತರಿಸ್ಬೇಕು, ಆಗ ಭಗೀರಥ ಏನ್ ಮಾಡ್ತಾನೆ, ಒಂದು ಹಾಡಿನ ಮುಖಾಂತರ ಮಹರ್ಷಿಯನ್ನ ಮೆಚ್ಚಿಸ್ತಾರೆ ತನ್ನ ಪಿತೃಗಳ ಸಂಗತಿಗಾಗಿ ಸದ್ಗತಿಗಾಗಿ. ಅವರು ಒಂದು ಯಶಸ್ ಅಂದ್ರೆ ಅವ್ರು ಈಗ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋದು ಇವನ ಮೈಂಡ್ ಅಲ್ಲಿ ಇದೆ ಅಲ್ವಾ. ಇನ್ನು ತಲೆಯಲ್ಲಿ ಕೊರಿರುವಂತಹ ಒಂದು ವಿಷಯ ಅಂದ್ರೆ ಅವ್ರಿಗೆ ಸ್ವರ್ಗ ಲಭಿಸಬೇಕು ಅನ್ನೋದು, ಇದನ್ನ ಕುರಿತು ತನ್ನ ಪಿತೃಗಳನ್ನ ಕುರಿತು ಎಲ್ಲಾ ವಿಷಯನ ಸಹ ಯಾರ ಹತ್ರ ಹೇಳ್ತಾನೆ, ಋಷಿ ಮುನಿಗಳ ಹತ್ರ ಹೇಳ್ತಾನೆ. ಇದಾದ ನಂತರ ಭಗೀರಥನ ಮಾಡುತ್ತಿರುವ ಪ್ರಯತ್ನವನ್ನು ನಿಲ್ಲಿಸಿದ ಮಹರ್ಷಿ ಗಂಗೆಯನ್ನು ತನ್ನ ಕಿವಿಯಿಂದ ಹರಿದು ಬಿಟ್ಟನು. ಇವರು ಹೇಳದ್ನಲ್ವಾ ಈ ತರ ಇದೆ, ನಮ್ಮ ತಾತನಿಗೆ ಸ್ವರ್ಗ ಲಭಿಸಬೇಕು, ಇದಕ್ಕೋಸ್ಕರನೇ ನಾನು ಗಂಗಾದೇವಿನ ಹಿಡಿಸಿದೆ. ಈ ತರ ಶಿವನ ತಲೆ ಮೇಲೆ ಅವರು ಹೋಗಿ ನಿಲ್ಲಿಸಿದ್ರು. ಅಲ್ಲಿಂದ ನೀರು ಬರುವಾಗ ಹರಿದು ಬರುವಾಗ ನಿಮ್ಮ ಏನು ಆಶ್ರಮ ಇದೆ ಅದು ಒಡ್ಕೊಂಡೋಯ್ತು. ಅವರು ಕ್ಷಮೆ ಕೇಳಿ ಹಾಡಿನ ಮುಖಾಂತರ ಆ ಗಂಗೆನ ಬಾಯಿಂದ ಮುಡ್ದು ಅವರು ಕಿವಿಯ ಮುಖಾಂತರ ಹರಿದು ಬಿಟ್ಟರು. ಹೌದು, ಅಷ್ಟು ದೈವ ಭಕ್ತರಾಗಿರ್ತಾರೆ ಅವರೆಲ್ಲ, ಅಷ್ಟೊಂದು ಸತ್ಯವಂತರಾಗಿರ್ತಾರೆ ಋಷಿ ಮುನಿಗಳು. ಗೊತ್ತಾಯ್ತಾ, ಬಾಯಿನಲ್ಲಿ ಕುಡಿದು ಕಿವಿಯ ಮುಖಾಂತರ ಅವರು ಹರಿಯಬಿಡ್ತಾರೆ. ಅಂತೂ ಭಗೀರಥ ಗಂಗೆಯನ್ನು ಭೂಮಿಗೆ ತರಲು ಮಾಡಿದ ಸಾಹಸಕ್ಕೆ ಫಲ ದೊರಕಿತು. ಭಗೀರಥನ ಪ್ರಾರ್ಥನೆಯನ್ನು ಮನ್ನಿಸಿ ಹಿಂಬಾಲಿಸಿದ ಗಂಗೆ ಹರಿದು ಆತನ ತಾತಂದಿರ ಬೂದಿಯನ್ನು ತೊಯ್ದಳು, ಅವರಿಗೆ ಸ್ವರ್ಗ ಲಭಿಸಿತು. ಎಷ್ಟೇ ಅತಿ ಆತಂಕಗಳು ಬಂದರೂ ಭಗೀರಥ ಎದೆಗುಂದದೆ ತನ್ನ ದೃಢ ಸಂಕಲ್ಪದಿಂದ ಅಂದುಕೊಂಡ ಕಾರ್ಯ ಸಾಧಿಸಿದ. ಹೇಳಿದ್ದಾರೆ ಅಂತೂ ಭಗೀರಥ ಗಂಗೆಯನ್ನು ಭೂಮಿಗೆ ತಂದ, ಎಷ್ಟೇ ಕಷ್ಟ ಸುಖ ದುಃಖ ಮಳೆ ನೀರು ಗಾಳಿ ಅಂದ್ರೆ ತಪಸ್ಸಿ ಕುಳಿತು ಸಹ ಆಶ್ರಮ ಹೋಯ್ತು. ಪಾಪ ಈ ಮಹರ್ಷಿಗಳು ಬಾಯಿಂದ ಹುಡಿದ್ರು, ಅವ್ರನ್ನ ಮೆಚ್ಚಿಸಿದ್ರು, ಕೊನೆಗೆ ಅದನ್ನ ಕಿವಿ ಮುಖಾಂತರ ಅರಿಸಿದರು. ಅರಿಸಿದ ನಂತರ ಆ ಬೂದಿ ಮೇಲೆ ಹೆಣ್ಣು ನೀರು ಹರಿಯಿತು, ಆಗಾಗ್ಗೆ ಸ್ವರ್ಗ ಲಭಿಸಿತ್ತು. ಒಂದು ಈ ಕಥೆ ಮೂಲಕ ನಮ್ಗೆ ತಿಳಿದಿರೋದು ಏನಂದ್ರೆ, ನೀತಿ ಕಥೆ ಮಕ್ಕಳೇ, ಒಂದು ದೃಢ ಸಂಕಲ್ಪ ಅನ್ನೋದಿದ್ರೆ ನಮ್ಗೆ ಏನ್ ಮಾಡಕ್ಕೂ ನಾವು ಸಿದ್ಧರಾಗೋಗ್ತೀವಿ ಅಲ್ವಾ. ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ವಾ, ಕಾನ್ಫಿಡೆನ್ಸ್ ಇರ್ಬೇಕಲ್ವಾ ನಮ್ಗೆ, ದೃಢ ಸಂಕಲ್ಪ ಇರ್ಬೇಕು. ನಾವು ಮಾಡೇ ಮಾಡ್ತೀರಿ, ನಮ್ ಕೈಯಲ್ಲಿ ಹಾಗೆ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ರೆ ನಾವು ಏನ್ ಮಾಡಕ್ಕೂ ರೆಡಿ ಆಗಿರ್ತೀರಪ್ಪ. ಫಸ್ಟ್ ನಮ್ಮನ್ನೇ ನಾವು ನಂಬಬೇಕು ಅಲ್ವಾ. ನಮ್ ಕೈಯಲ್ಲಿ ಆಗುತ್ತೆ ಅಂತ ನಾವ್ ಅನ್ಕೊಂಡ್ರೆ ಆ ಕೆಲ್ಸ ನಮ್ಗೆ ಕಷ್ಟ ಅನ್ಸಲ್ಲ. ಭಗೀರಥನು ಸಹ ಏನಂತ ಅನ್ಕೊಂಡಿದ್ದ, ತನ್ನ ತಾತನಿಗೆ ಸ್ವರ್ಗ ಲಭಿಸಬೇಕು ಅಂತ ಒಂದು ತಪಸ್ಸಿಗೆ ಕುತ್ಕೊಂಡ. ಆ ತಪಸ್ಸಿನಲ್ಲಿ ಮೂರು ದೇವರುಗಳನ್ನ ಅವನು ತಪಸ್ಸಿನಿಂದ ಏನ್ ಮಾಡ್ತಾನೆ, ಅವನು ಬೇಡ್ಕೊಂಡು ಅವ್ರು ಒಲಿತಾರೆ. ಅವ್ರಿಗೆ ಬೇಕಾಗಿರುವಂತಹ ಗಂಗಾ ನದಿಯನ್ನ ಅವರು ಪಡ್ಕೊಂಡು ತನ್ನ ತಾತನಿರ ಬೂದಿಯ ಮೇಲೆ ಬಿಡ್ತಾರೆ ಅಲ್ವಾ. ಅದೆಲ್ಲ ಸತ್ಯ ಮಗಳೇ, ಅದೆಲ್ಲ ಸತ್ಯ. ಅವರು ಯಾವ ತರ ಬಾಯಿಂದ ನುಂಗಿದ್ರಲ್ವಾ, ಅವರು ಈಗ ಬಾಯಿ ಮುಖಾಂತರ ಅವ್ರು ಮತ್ತೆ ಬಿಡಕ್ ಆಗಲ್ವಾ, ಅದಕ್ಕೋಸ್ಕರನೇ ಋಷಿ ಮುನಿ ತನ್ನ ಕಿವಿಯ ಮುಖಾಂತರ ನೀರ್ನ ಅರಿದು ಬಿಡ್ತಾರೆ. ಆಗಿನ ಕಾಲದ ಋಷಿಗಳು ತುಂಬಾ ಸತ್ಯವಂತರಾಗಿರ್ತಾರೆ, ಅರ್ಥ ಮಾಡ್ಕೊಳ್ಳಿ. ಈಗ ಯಾರು ತಪಸ್ಸಿಗೆ ಕುತ್ಕೊಳ್ಳಲ್ಲ ಅಲ್ವಾ, ಆದ್ರೆ ಆಗಿನ ಕಾಲದ ಋಷಿ
ಮನಸ್ಸಿಗೆ ಕುಳಿತು ವರ್ಷಾನುಗಟ್ಟಲೆ ಸಂಸಾರ ಎಲ್ಲ ಮರೆತು ಬಿಸಿಲು ಗಾಳಿ ಅನ್ನೋದೆಲ್ಲ ಮರೆತು ಅವರು ತಪಸ್ಸಿಗೆ ಕುತ್ಕೊಂಡಿದ್ರು. ನಮ್ ಕೈಲಾಗುತ್ತಾ? 5 ನಿಮಿಷ ಬಿಸಿಲಲ್ಲಿ ನಿಂತ್ಕೊಳ್ಳೋಕು ನಮ್ ಕೈಯಲ್ಲಾಗಲ್ಲ ಅಲ್ವಾ? ಅಸೆಂಬ್ಲಿ ನಡೆಯೋಕೆ ನಮ್ ಕೈಯಲ್ಲಿ ನಿಂತ್ಕೊಳ್ಳಕ್ಕಾಗಲ್ಲ ಅಲ್ವಾ? ಎಸ್, ಇದೆಲ್ಲ ನಿಜ ಸಂಗತಿಗಳೇ. ಆಗಿನ ಕಾಲದಲ್ಲಿ ಏನ್ ನಡೆದಿದ್ಯೋ ಅದನ್ನ ನಮ್ಮನ್ನ ಕಥೆಯ ಮೂಲಕ ಪುಸ್ತಕದ ರೂಪದಲ್ಲಿ ನಮ್ಗೆ ನೋಡುತ್ತಿರುವಂತಹ ಒಂದು ವಿಷಯ ಅಲ್ವಾ? ಹಾಗಾದ್ರೆ ನಿಮ್ಗೆ ಭಗೀರಥ ಅನ್ನೋ ಪದ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಲ್ವಾ? ಎಸ್. ಹಾಗಾದ್ರೆ ಹೇಳಿ, ಕ್ವಶನ್ ಕೇಳ ನಾನು, ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸಿದನು? ಅವರ 6,000 ತಾತಂದರಿಗೆ ಅಲ್ವಾ? 6,000 ನಾನು ಎಲ್ಲಿದ್ದೀರಾ ಅಂತ ನೋಡ್ತೀನಿ ನಿಮ್ಮನ್ನ. 60,000 ತಾತಂದರಿಗೆ ಸ್ವರ್ಗ ಲಭಿಸಬೇಕಂತಲ್ವಾ? ಋಷಿಗಳು ಭಗೀರಥನಿಗೆ ಏನನ್ನು ಹೇಳಿದರು? ಶಿವನಿಗೆ ಋಷಿಗಳು ಭೂಮಿಗೆ ಇಳಿಸ್ಬೇಕು ಅಂತ ಹೇಳ್ತಾರೆ ಅಲ್ವಾ? ಭಗೀರಥನು ಏಕೆ ತಪಸ್ಸಿಗೆ ಕುಳಿತನು? ಗಂಗೆಯನ್ನು ಭೂಮಿಗೆ ತರಿಸಲು. ಗಂಗೆ ಭಗೀರಥನಿಗೆ ಏನನ್ನು ಹೇಳಿದರು? ನನ್ನ ರಭಸವನ್ನು ಯಾರು ತರೆದು ನಿಲ್ಲಿಸುತ್ತಾರೆ ಅಂತಲ್ವಾ? ಗಂಗೆ ಹರಿಯುವ ರಭಸವನ್ನು ತಡೆಯುವವರು ಯಾರು? ಶಿವ. ಶಿವ. ಹಾಗಾದ್ರೆ ನಿಮ್ಗೆ ಭಗೀರಥ ಅನ್ನೋ ಪಾಠದ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ. ಯಾವುದೇ ಪ್ರಶ್ನೆ ಸಹ ಬಂದ್ರು ಬರೀತೀರಾ ಅಲ್ವಾ? ಚೆನ್ನಾಗಿತ್ತ ಕತೆ ಮಕ್ಕಳೇ? ಓಕೆ ಮಕ್ಕಳೇ. ಎಸ್. ಹಾಗಾದ್ರೆ ಮಕ್ಕಳೇ, ಇವತ್ತು ಭಗೀರಥ ಎಂಬ ಪಾಠದ ಬಗ್ಗೆ ಸಂಪೂರ್ಣ ಮಾಹಿತಿನ ನಾವು ಪಡ್ಕೊಂಡಿದ್ದೀವಿ. ಇದಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೋತ್ತರಗಳನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೊಡ್ತೀನಿ. ಓಕೆನಾ? ಅಂತ ಏನಾದ್ರೂ ಡೌಟ್ ಇದೆಯಾ? ಇಲ್ಲ ಅಲ್ವಾ? ಹಾಗಾದ್ರೆ ಹೋಗಕ್ ಬರ್ಕೊಳ್ಳಿ. ನಮ್ಮ ರಾಜ್ಯದಲ್ಲಿ ಹರಿಯುವ ನದಿಗಳ ಹೆಸರನ್ನು ಹೆಸರನ್ನು ಪಟ್ಟಿ ಮಾಡಿ. ಗೊತ್ತಾಯ್ತಲ್ವಾ? ಗಂಗೆ ಅನ್ನೋದು